ಹೆಲೋ ಯೂಟ್ಯೂಬ್ ಫ್ಯಾಮಿಲಿ, ಲಾಸ್ಟ್ ಟೈಮ್ ಫಿಲಿಪೀನ್ಸ್ ನ ಅರ್ಧ ನೋಡಿದ್ರಿ, ಈಗ ಸೆಕೆಂಡ್ ಹಾಫ್. ಈ ವಿಡಿಯೋ ಕೊನೆವರೆಗೂ ನೋಡೋ ಹೊತ್ತಿಗೆ ಫಿಲಿಪೀನ್ಸ್ ಹೋಗ್ಬೇಕಾ ಬೇಡವಾ ಡಿಸೈಡ್ ಮಾಡ್ತೀರಾ? ಹೋಗೋದ್ ಬೇಡ ಅನ್ಸಿದ್ರು ನನ್ನ ಜೊತೆಗೇನೆ ಒಂದಷ್ಟು ನನ್ನ ಕಣ್ಣಿಂದ ನೋಡಿರ್ತೀರಾ. ಬೊರಾಕೆ ಐಲ್ಯಾಂಡ್ ನಲ್ಲಿ ಇರುವಂತ ಒಂದಷ್ಟು ಇಂಟ್ರೆಸ್ಟಿಂಗ್ ಅಬ್ಸರ್ವೇಷನ್ಸ್ ಈಗ ನೀವು ನೋಡ್ತಾ ಇದ್ದೀರಾ. ನೋಡಿ, ಈ ತರ ವೈಟ್ ಸ್ಯಾಂಡ್ ಬೀಚ್, ಈ ತರ ಅಮೇಝಿಂಗ್ ವ್ಯೂ, ಅದು ಖಂಡಿತ ಬೊರಾಕೆನ ವಿಶೇಷ. ಎರಡನೇ ವಿಶೇಷ ನೋಡಿ, ಪ್ಯಾಡಲ್ ಬೋಟ್ ಅಂತ ಕರೀತಾರೆ, ಕಾಲಿಗೆ ಈ ತರ ಕಟ್ಕೊಂಡು ಬ್ಯಾಲೆನ್ಸ್ ಮಾಡಕ್ ಟ್ರೈ ಮಾಡಿ ಈ ತರ ದಬಾಕೋತೀರಾ. ಒಂದಷ್ಟು ಸತಿ ಈ ತರ ಟ್ರೈ ಮಾಡ್ತಾ ಟ್ರಯಲ್ ಎನರ್ ಸ್ವಲ್ಪ ಕಾನ್ಫಿಡೆನ್ಸ್ ಬರುತ್ತೆ. ಎಸ್ಪೆಷಲಿ ನನಗೆ ACL ಆಪರೇಷನ್ ಆಗಿರೋದ್ರಿಂದ ಸ್ಟ್ರೇಟ್ ಆಗಿ ನಿಂತ್ಕೊಂಡು ಇವೆಲ್ಲ ಮಾಡೋದು ಸಚ್ ಅ ಬಿಗ್ ಸರ್ಕಸ್. ಸೆಕೆಂಡ್ಲಿ, ಆಫ್ಟರ್ ಆಲ್ ಆಫ್ ದಿಸ್, ಹೋಟೆಲಿಗೆ ಹೋಗಿ ಚೇಂಜ್ ಎಲ್ಲ ಮಾಡಿ ಎಕ್ಸ್ಪ್ಲೋರ್ ಮಾಡಿದೆ ಐಲ್ಯಾಂಡನ್ನು. ಸೊ ದಾರಿನಲ್ಲಿ ಈ ಥರ ನಿಮಗೆ ಸಾಕಷ್ಟು ಪಿಕ್ಚರಸ್ ಪಾಯಿಂಟ್ಸು ಇಲ್ಲಿ ನೋಡಿ, ಫೋಟೋ ಬೂತ್ಸ್, ಮತ್ತು ಇಲ್ಲಿನ ಈ ಬಾಡಲ್ ಫಿಯೆಸ್ಟಾ ಅನ್ನೋದು ಇಲ್ಲಿದು ವಿಶೇಷ. ಥರ ದೊಡ್ಡ ಎಲೆ ಮೇಲೆ ಅಷ್ಟು ಒಟ್ಟಿಗೆ ಹಾಕಿ ಅದರಲ್ಲಿ ಬೇಕ್ ಕ್ಲ್ಯಾಮ್ಸು, ಸೀ ಫುಡು, ಅನ್ನ, ಫ್ರೂಟ್ಸು. ಸೊ ಹೇಗೆ ನಾನು ಹೇಳ್ತಾ ಇರ್ತೀನೋ, ಫೈಬರು, ವೆಜಿಟೇಬಲ್ಸು, ಪ್ರೋಟೀನು, ಕಾಬ್ಸು ಎಲ್ಲ ಒಂದೇ ಎಲೆನಲ್ಲಿ ಹಾಕಿ ಫ್ರೆಂಡ್ಸ್, ಫ್ಯಾಮಿಲಿ, ಲೈಕ್ ಹೋಲ್ ಟೇಬಲ್ ವಿಲ್ ಈಟ್ ಔಟ್ ಆಫ್ ದ ಸೇಮ್ ಥಿಂಗ್. ಓಕೆ, ದ್ಯಾಟ್ ವಾಸ್ ಅನ್ ಯುನೀಕ್ ಅಬ್ಸರ್ವೇಷನ್. ಮುಂದೆ ಬೀಚ್ ಉದ್ದಕ್ಕೂ ಬೆಳಗ್ಗೆ ಆಗಿರಲಿ, ಸಾಯಂಕಾಲ ಆಗಿರಲಿ, ಶಾಪಿಂಗ್ಗೆ, ಎಕ್ಸ್ಪೀರಿಯನ್ಸಸ್ಗೆ ಸಾಕಷ್ಟು ಇದೆ. ಲುಕ್ ಅಟ್ ದಿಸ್ ಫೋನ್ ಕೇಸ್, ವಿಚ್ ಇಸ್ ಲೈಕ್ ಥೀಮ್ ಬೇಸ್ಡಲ್ಲಿ ವುಡನ್ ಕೇಸ್ ಮೇಲೆ ಕಾವ್ ಮಾಡಿಕೊಡ್ತಾರೆ. ಮನಿ ಚೇಂಜರ್ಸು, ಮಧ್ಯದಲ್ಲೇ ಶಾಪಿಂಗ್ ಮತ್ತು ಈಟಿಂಗ್ ಲೇನ್ಸ್. ಸೊ ಇಲ್ಲಿ ಒಂದಷ್ಟು ಜಾಪನೀಸ್ ಕ್ವಿಝೀನ್ ಟ್ರೈ ಮಾಡಿದ್ದು, ಇಂಡಿಯನ್ ರೆಸ್ಟೋರೆಂಟ್ಗೂ ಹೋಗಿದ್ನಲ್ಲ ಲಿಟಲ್ ತಾಜ್ ಅಂತ, ಇದರಲ್ಲೂ ನನಗೆ ತುಂಬ ಯುನೀಕ್ ಅಂತ ಅನಿಸಿದ್ದು ರೆಸ್ಟೋರೆಂಟ್ ಕಾಲ್ಡ್ ಹಾಬಿಟ್ ಟ್ಯಾಬಿನ್. ಎಸ್, ದ ಮಿಸ್ಟ್ರಿ ಫ್ಯಾಂಟಸಿ ಕ್ಯಾರೆಕ್ಟರ್ ಹಾಬಿಟ್ಸ್, ಯಾ, ಆ ಥೀಮ್ ಬೇಸ್ಡ್ ರೆಸ್ಟೋರೆಂಟ್. ಸರ್ವರ್ಸ್ ಇಂದ ಹಿಡಿದು ಎಲ್ಲರೂ ಹಾಬಿಟ್ನ ರಿಮೈಂಡ್ ಮಾಡೋ ಆಕಾರದಲ್ಲಿ ಇರ್ತಾರೆ. ಇನ್ನು ಮುಂದೆ ಲುಕ್ ಅಟ್ ದಿಸ್ ಐಸ್ ಕ್ರೀಮ್ ಪಾರ್ಲರ್. ಐಸ್ ಇರುತ್ತಲ್ಲ, ಐಸಲ್ಲೇ ಒಂದಷ್ಟು ಮ್ಯಾಂಗೋ, ಸ್ಟ್ರಾಬೆರಿ, ವಾಟರ್ಮೆಲನ್ ಆ ಫ್ರೂಟನ್ನು ಇಂಡ್ಯೂಸ್ ಮಾಡಿ ಈ ಥರ ಫ್ರೋಜನ್ ಐಸನ್ನು ಗ್ರೇಟ್ ಮಾಡಿ ಅದ್ರ ಮೇಲೆ ಒಂದಷ್ಟು ಟಾಪಿಂಗ್ಸ್, ಡ್ರೈ ಕೋಕೋನಟ್ ಆಗಿರಲಿ, ಆಯಾ ಥೀಮಿಗೆ ಸಂಬಂಧಪಟ್ಟಂತೆ ದೆಲ್ ಸ್ಪ್ರಿಂಕಲ್ ಆ್ಯಂಡ್ ಗಿವ್ ದಿಸ್. ದಿಸ್ ಐಸ್ ಕ್ರೀಮ್ ಬೋಲ್ ವಾಸ್ ರಿಯಲಿ ಯುನೀಕ್. ಐ ಡೋಂಟ್ ಇವನ್ ನೋ ಇಫ್ ಯು ಕ್ಯಾನ್ ಕಾಲ್ ದಿಸ್ ಐಸ್ ಕ್ರೀಮ್. ಹಾ, ನೆಕ್ಸ್ಟ್ ಬಂತು ಫ್ರೂಟ್ ಡ್ರ್ಯಾಗನ್. ಸೊ ಫ್ರೂಟ್ ಸ್ಯಾಂಡ್ವಿಚಸ್ದು ಸ್ಟೋರ್ ಇದು, ಎಲ್ಲ ಸ್ಯಾಂಡ್ವಿಚ್ ಮಧ್ಯ ಫ್ರೂಟ್ ಫಿಲ್ಲಿಂಗ್ ಇರುತ್ತೆ, ಇದು ಇನ್ನೊಂದು ಯುನೀಕ್ ಅಬ್ಸರ್ವೇಷನ್. ಮುಂದೆ ಇಲ್ಲಿನ ಬರ್ಂಟ್ ಚೀಸ್ ಕೇಕ್ಗೆ ಇಷ್ಟೊಂದು ದೊಡ್ಡ ಮಾರ್ಕೆಟ್ ಇದೆ ಅಂತ ಗೊತ್ತಿಲ್ಲ ನೋಡಿ. ಈ ಥರ ಚಿಕ್ಕ ಚಿಕ್ಕ ಬಾಣ್ಲೆನಲ್ಲಿ ಇಡೀ ಚೀಸ್ ಕೇಕ್ ಇರುತ್ತೆ, ಯು ಕ್ಯಾನ್ ಬೇಸಿಕಲಿ ಆರ್ಡರ್ ದ ಹೋಲ್ ಇದು ಆ್ಯಂಡ್ ಈಟ್. ಮುಂದೆ ಯುನೀಕ್ ಸುವನಿಯರ್ಸ್, ಸೋಪ್ಸ್ಗಳು, ಬಾಳೆಹಣ್ಣು, ಮ್ಯಾಂಗೋ, ಸ್ಟ್ರಾಬೆರಿ, ಮ್ಯಾಂಗೋಸ್ಟೀನ್ ಈ ಥರ ಶೇಪಲ್ಲಿ, ಆ ಕಡೆ ಬಾತ್ ಬಾಮ್ಸ್, ಫ್ಲವರ್ ಶೇಪ್ ಸೋಪ್ಸು ಯೂಸ್ ಮಾಡ್ತಿರೋ ಬಿಡ್ತಿರೋ, ಡೆಫಿನೆಟ್ಲಿ ಯು ವಿಲ್ ಬೈ ದಿಸ್ ಆ್ಯಂಡ್ ಗಿಫ್ಟ್ ಇಟ್ ಫಾರ್ ಸಂಬಡಿ, ಅಥವಾ ಯು ಕ್ಯಾನ್ ಕೀಪ್ ಇಟ್ ಅಟ್ ಹೋಮ್ ಆ್ಯಸ್ ಅ ಸುವನಿಯರ್. ಮತ್ತು ಮಧ್ಯೆ ಮಧ್ಯೆ ಬ್ರೇಕ್ಸ್ ತೊಗೊಳ್ಳಿ, ವಿಸಿಟ್ ರೆಸ್ಟೋರೆಂಟ್ಸ್, ಈಟ್. ಆ್ಯಂಡ್ ಇನ್ನು ಮುಂದೆ ಬುರಾಕೆನ ವಿಶೇಷ, ಈ ಥರ ಲೈವ್ ಪೇಂಟೆಡ್ ಟೀ ಶರ್ಟ್ಸ್ಗಳು, ಬುರಾಕೆ ಥೀಮ್ಡ್, ಅಥವಾ ನಿಮ್ಗೆ ಯಾವುದಾದ್ರೂ ಫೋಟೋ ಪೇಂಟ್ ಮಾಡಬೇಕಂದ್ರೆ ಅಲ್ಲೇ ಪೇಂಟ್ ಮಾಡಿ ಕೊಡ್ತಾರೆ. ನೆಕ್ಸ್ಟ್ 15 ಮಿನಿಟ್ಸಲ್ಲೇ ಕಸ್ಟಮೈಸ್ ನೆಕ್ಲೆಸಸ್ ವಿತ್ ಆಲ್ಫಬೆಟ್ಸ್, ಹೆಸರು, ವಾಟ್ ಐ ವಾಂಟ್. ಮುಂದೆ ರೋಡ್ ಸೈಡಲ್ಲಿ ಈ ಥರ ಬ್ರೇಡಿಂಗ್ ಎನಿವಾನ್, ಸಿಂಗಲ್ ಲೈನ್, ಫುಲ್ ಹೆಡ್ ಎಲ್ಲ ಮಾಡ್ತಾರೆ. ಮುಂದೆ ಈ ಥರ ಸುವಿನಿಯರ್ಸ್ ವಿತ್ ಪರ್ಸನಲೈಸ್ ನೇಮ್ಸ್ ಬೀಂಗ್ ಕಾರ್ವ್ಡ್, ಓಕೆ, ದ್ಯಾಟ್ ವಾಸ್ ಯುನೀಕ್. ಶಾರ್ಟ್ ಗ್ಲಾಸಸ್, ಕೀ ಚೈನ್ಸ್, ಏನು ಬೇಕಾದರೂ ತೊಗೋಬೋದು. ಡೇವಿಸ್ ಆ್ಯಂಡ್ ರಶ್ಮಿ ಎಲ್ಲಿ ನೋಡಿದ್ರ, ಉಬೇ, ಲೀಚಿ ಫ್ಲ್ಯಾಮ್, ಐಸ್ ಬಾಕ್ಸ್, ಬ್ರಾಜಾಡಿ, ಮರ್ಸಿಡೀಸ್, ಈ ಥರ ಏನೇನೋ ಕಲರ್ ಕಲರ್ ಹೆಸರು, ಅರ್ಥ ಆಗಿಲ್ಲನು, ರುಚಿ ಮಾತ್ರ ಅರ್ಥ ಆಯಿತು. ಇನ್ನು ಪಾರ್ಟಿ ಸೀನ್, ಅಲ್ಲೇ ಈ ಕಡೆ ಬೀಚು, ರೈಟ್ ಸೈಡ್ಗೆ ಫುಲ್ಲು ಈಟರೀಸು, ಶಾಪಿಂಗ್ ಸ್ಟ್ರೀಟು, ಜನ ಅಲ್ಲಲ್ಲೇ ಅಡ್ಡ ಹಾಕ್ಕೊಂಡು ಹಿಂಗೆ ಬಾಟ್ಲಿ ಎತ್ತಾ ಇರ್ತಾರೆ. ಆ್ಯಂಡ್ ಒಂದಷ್ಟು ಜನ ದೇ ಜಸ್ಟ್ ವಾಕ್ ಪಾಸ್ ದ ಹೋಲ್ ಸ್ಟ್ರೀಟ್ ಆ್ಯಂಡ್ ಹ್ಯಾವ್ ಫನ್. ಬೊರಾಕೆನ ವೈಟ್ ಬೀಚ್ ವೈಬ್ಸ್ ಇದಾಗಿತ್ತಂದರೆ ಈಗ ಬನ್ನಿ ಮುಂದಕ್ಕೆ ಹೋಗೋಣ. ಇಲ್ಲಿಂದ ನೆಕ್ಸ್ಟ್ ನಾನು ಹೊರಟಿದ್ದು ಟು ಮೂವನ್ಪೆಕ್. ನೆಕ್ಸ್ಟ್ ಡೇ ಆಫ್ಟರ್ ಟೇಕಿಂಗ್ ಅ ಟ್ಯಾಕ್ಸಿ ಲೈಕ್ ದಿಸ್, ನೋಡಿ ಇಲ್ಲಿ ಎಲೆಕ್ಟ್ರಿಕ್ ಆಟೋ ಅದು, ಮೂವನ್ಪೆಕ್ಗೆ ಒಳಗಡೆ ಹೋಗಬೇಕಾದ್ರೆ ಕಂಡು ಬಂದಂಥ ದೃಶ್ಯ. ಸೊ ಇಟ್ಸ್ ಅ ಸ್ಟಾರ್ ಪ್ರಾಪರ್ಟಿ, ಇಲ್ಲಿ 2 ದಿನ ಉಳ್ಕೊಂಡಿದ್ದು, ಇಡೀ ಪ್ರಾಪರ್ಟಿನ ಎಕ್ಸ್ಪ್ಲೋರ್ ಮಾಡಿ ಬೈ ದ ಪ್ರಾಪರ್ಟಿ ಏನು ಬೀಚ್ ಇದೆ, ದಿಸ್ ಇಸ್ ಆಲ್ ದಿ ಎಕ್ಸ್ಪೀರಿಯನ್ಸ್. ಓಕೆ, ಸ್ಟಾರ್ಟಿಂಗಲ್ಲಿ ಈ ಥರ ಬೆಲ್ ಬಾಯ್ ಎಲ್ಲ ಬಂದು ಕರ್ಕೊಂಡೋದ್ರು. ಲುಕ್ ಅಟ್ ದೀಸ್ ಫ್ಯಾನ್ಸಿ ರೂಮ್ಸ್, 15,000, 20,000, 25,000 ಒಂದೊಂದು ನೈಟ್ ರೂಮ್ಗೆ. ಈ ಪ್ರಾಪರ್ಟೀಸ್ ಎಲ್ಲ ಹೇಗಂದರೆ, ಇಲ್ಲೇನಾದ್ರು ಉಳ್ಕೊಂಡ್ರೆ ಇದನ್ನು ಎಕ್ಸ್ಪ್ಲೋರ್ ಮಾಡಿ ಇಲ್ಲಿ ಚಿಲ್ ಮಾಡೋದೇ 2-3 ದಿನದ ಅಜೆಂಡಾ ಆಗಿರಬೇಕು. ಮತ್ತು ಇಲ್ಲೂ ಒಳಗಡೆ ಸುಮಾರು ರೆಸ್ಟೋರೆಂಟ್ಸ್ಗಳಿರುತ್ತೆ, ದೊಡ್ಡ ದೊಡ್ಡ ಮ್ಯಾಸಿವ್ ಪೂಲ್ಸು, ಆ್ಯಕ್ಟಿವಿಟೀಸ್ ಏನಿಲ್ಲ, ಎಲ್ಲ 3 ದಿನವೂ ಸಾಲದು ನಿಮಗೆ. ನೋಡಿ ಇಲ್ಲಿ ಇಲ್ಲೇ ಇನ್ಹೌಸ್ ಒಂದಷ್ಟು ಫ್ಲೀ ಮಾರ್ಕೆಟ್ ಅಂತೆ,
ಸೊ ದ ವೈಬ್ಸ್ ಇನ್ಸೈಡ್ ಬೈ ದ ಬೀಚ್ ದ ಸೂಪರ್ ಕೂಲ್ ಬಾರ್ಡ್ಸ್ ಆ್ಯಂಡ್ ದೆನ್ ಇಲ್ಲಿ ಹ್ಯಾಮಕ್ಸ್ಗಳು ಹಾಕ್ಬಿಟ್ಟಿರ್ತಾರೆ ಎಕ್ಸ್ಕ್ಲೂಸಿವ್ಲಿ ಫಾರ್ ಇಲ್ಲಿ ಉಳ್ಕೊಂಡಿರೋ ಗೆಸ್ಟ್ಗಳಿಗೆ ಆ್ಯಂಡ್ ಇದು ಪ್ರೈವೇಟ್ ಆ್ಯಕ್ಸೆಸ್ ಟು ದ ಬೀಚ್ ರಿಯಲಿ ನೈಸ್. ಸೊ ವೈಟ್ ಸ್ಯಾಂಡ್ ಬೀಚ್ಗೆ ಇಲ್ಲಿಗೆ ಕಂಪೇರ್ ಮಾಡಿದ್ರೆ ನೋಡಿದ್ರೆ ಆ ವೈಬ್ಸ್ ಹೇಗಿದೆ. ಇಲ್ಲಿ ಮಧ್ಯ ಮಧ್ಯ ಕ್ಲಾಸಸ್ ಅಂತ ಕೂಡ ಇರುತ್ತೆ, ಅಲ್ಲಿ ನೋಡಿ ಬೆಲ್ಲಿ ಡ್ಯಾನ್ಸಿಂಗ್ ಕ್ಲಾಸಸ್ ತೊಗೊಂಡಿದ್ದು, ಮಧ್ಯ ಈ ಥರ ಫೋಟೋ ಬೂತ್ಸ್ ಅಂತ ಏನೇನೋ ಕ್ರಿಯೇಟ್ ಮಾಡಿದ್ದಾರೆ. ಸೊ ಒಂದಷ್ಟು ಗೇಮ್ಸ್ ಲೈಕ್ ಫ್ರಿಸ್ಬಿ ಬಾಲ್ ಅವೆಲ್ಲ ಫುಟ್ಬಾಲು ವಾಲಿಬಾಲು ಎಲ್ಲ ಆಟ ಆಡಿಕೊಂಡು ಊಟ ತಿಂಡಿ ಜಕೂಸಿ ಸ್ವಿಮ್ಮಿಂಗ್ ಪೂಲ್ ಇಷ್ಟೆಲ್ಲ ಎಕ್ಸ್ಪೀರಿಯನ್ಸ್ ಮಾಡ್ತಾ ಸಮಯ ಹೋಗೋದೇ ಗೊತ್ತಾಗಲ್ಲ ಇಲ್ಲಿ. ಓಕೆ, ನೆಕ್ಸ್ಟು ಡೇ ಟು ಅಟ್ ಮೂವನ್ಪಿಕ್. ಬೆಳಗ್ಗೆ ಎದ್ದೆ ಐ ಆಮ್ ಲೈಕ್ ಓಕೆ ಲೆಟ್ ಮೀ ಗೆಟ್ ಇನ್ ಟು ದ ಪೂಲ್ ಬಿಕಾಸ್ ಹಾಲಿಡೇ ವೇಟ್ ಸೋ ಗಿಲ್ಟಿ ಅಲ್ಲ. ಲುಕ್ ಅಟ್ ದೀಸ್ ಬಿಗ್ ಬಿಗ್ ಮ್ಯಾಸಿವ್ ಪೂಲ್ಸ್ ಯಾ, ಚೆನ್ನಾಗಿ ಸ್ವಿಮ್ ಅಂತೆಲ್ಲ ಮಾಡ್ತಾ ಅಲ್ಲಿರೋ ಬ್ರೇಕ್ಫಾಸ್ಟ್ ಸ್ಪ್ರೆಡ್ ಓಹೋ ಫ್ಯಾನ್ಸಿ ಎಕ್ಸ್ಪೆನ್ಸಿವ್ ಪ್ರಾಪರ್ಟೀಸ್ ಅಲಕಾರ್ಟ್ ವರ್ಸಸ್ ಬುಫೆ. ಬುಫೆ ಇಸ್ ನೋ ವೇನ ಗಾಯ್ಸ್. ಮತ್ತೆ ಸಾಯಂಕಾಲ ಬೈ ದ ಬೀಚ್ ಯು ಜಸ್ಟ್ ಸಿಟಿಂಗ್ ಆ್ಯಂಡ್ ಎಂಜಾಯಿಂಗ್ ದ ಸನ್ಸೆಟ್. ಹೆಂಗಿದೆ ನೋಡಿ, ಸೋ ಪ್ರೈವೇಟ್ ಸೋ ಬ್ಯೂಟಿಫುಲ್ ಸೋ ಎಲಿಗೆಂಟಸ್ ಲುಕಿಂಗ್ ವಾವ್. ಸೊ ಇಷ್ಟೆಲ್ಲ ಎಕ್ಸ್ಪೀರಿಯನ್ಸಸ್ಗಳ ಜೊತೆಗೆ ಫೈನಲಿ ರಿಟರ್ನ್ ಜರ್ನಿ ಶುರು ಮಾಡ್ತಾ ಇದ್ದೀನಿ ವಾಪಸ್ ಟು ಬೆಂಗಳೂರು. ಟಾಟಾ ಮೂವನ್ಪಿಕ್. ಮೂವನ್ಪಿಕ್ ಇಂದ ಬೊರಾಕೆ ಐಲ್ಯಾಂಡ್ನಲ್ಲಿ ಒಂದು ಫೆರಿ ಬೆಳಗಿನ ಜಾವ ಈ ಥರ ಒಂದು ಫೆರಿನಲ್ಲಿ ಕರ್ಕೊಂಡು ಹೋಗಿ ಫ್ರಮ್ ಮೂವನ್ಪಿಕ್ ದೇ ವಿಲ್ ಲೀವ್ ಅಸ್ ಟು ದಿ ಏರ್ಪೋರ್ಟ್. ಏರ್ಪೋರ್ಟಲ್ಲಿ ಡೇವಿಸ್ ಗಾಟ್ ಮಿ ದಿಸ್ ಕೋಚ್ ಬ್ಯಾಗ್ ಆ್ಯಸ್ ಅವರ್ ವೆಡ್ಡಿಂಗ್ ಆನಿವರ್ಸರಿ ಗಿಫ್ಟ್. ಆಮೇಲೆ ಬೊರಾಕೆ ಟು ಕ್ವಾಲಾಲಂಪುರ್, ಕ್ವಾಲಾಲಂಪುರ್ ಟು ಬೆಂಗಳೂರು. ಅಲ್ಲಿಗೆ ಟ್ರಾವೆಲ್ ವ್ಲಾಗ್ ಮುಗೀತು.